ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವೀಗೇನು ನೋಡ್ತಾ ಇದ್ದೀರಾ ಇದು ನನ್ನ ಡೇ ಟು ಫೋಟೋ ಇದು ಸೊ ಡೇ ಇಂದ ನನ್ನ ಡೇ ಇಪ್ಪತ್ತನೇವರೆಗೆ ಅಂದರೆ ಇಪ್ಪತ್ತು ದಿನದ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಹಾಗೆ ನಾನು ಯಾವ್ಯಾವ ರೀತಿ ಆಹಾರ ತೊಗೊಂಡೆ ಮತ್ತು ಎಷ್ಟು ತೂಕ ಕಳ್ಕೊಂಡಿದ್ದೀನಿ ಅನ್ನೋ ಎಲ್ಲದರ ಮಾಹಿತಿ ನನ್ನ ಹಳೆ ವಿಡಿಯೋಗಳಲ್ಲಿ ಅಂದರೆ ಡಯಟ್ ಜರ್ನಿ ಡೇ ಒನ್ ಏನಿತ್ತೋ ಅದರಿಂದ ಇದೆ ಸೊ ನೀವು ಆ ವಿಡಿಯೋ ನೋಡಿದ್ರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಡೇ ಇಪ್ಪತ್ತರಲ್ಲಿ ಈ ರೀತಿ ಇದ್ದೀನಿ ನೋಡಿ ಎಷ್ಟು ಬದಲಾವಣೆ ಆಗಿದೆ ನನ್ನ ದೇಹದಲ್ಲಾಗಿರ್ಬೋದು ನನ್ನ ಮುಖದಲ್ಲಾಗಿರ್ಬೋದು ತುಂಬಾ ಬದಲಾವಣೆ ಆಗಿದೆ ಇದು ನನ್ನ ನನ್ನ ಮುಖದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ನನ್ನ ಎರಡನೇ ದಿನದ ವಿಡಿಯೋ ನೀವು ಇದರಲ್ಲಿ ಗಮನಿಸ್ಬೋದು ಆವಾಗ ನನ್ನ ಫೇಸಲ್ಲಿ ಫೇಸಲ್ಲೆಲ್ಲ ಎಷ್ಟು ಡಾರ್ಕ್ ಸ್ಪಾಟ್ಸ್ ಇತ್ತು ಮತ್ತು ಹಾಗೆ ಎಷ್ಟು ಫ್ಯಾಟ್ ಇತ್ತು ಫೇಸಲ್ಲಿ ಮತ್ತು ಇವಾಗ ನನ್ನ ಮುಖ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೀವೇ ಗಮನಿಸ್ಬೋದು ಸೊ ತುಂಬಾ ಒಳ್ಳೆ ರಿಸಲ್ಟು ಇಪ್ಪತ್ತು ದಿನದ ದಿನದಲ್ಲಿ ಎಂಟು ಕೆ ಜಿ ಅನ್ನೋದು ಸಾಮಾನ್ಯವಾದ ವಿಚಾರ ಅಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ನಾನು ಆರೋಗ್ಯಕರವಾಗಿರುವಂತಹ ಡಯೆಟ್ ಇದ್ದೀನಿ ನೀವು ಈ ವಿಡಿಯೋ ನೋಡ್ತಾ ಇರೋರು ಡಯೆಟ್ ಬಗ್ಗೆ ನಿಮಗೂ ಆಸಕ್ತಿ ಇದ್ದು ನೀವು ಮಾಡಬೇಕು ಅಂದ್ಕೊಂಡ್ರೆ ನನ್ನ ಡಯಟ್ ಜರ್ನಿ ಏನಿದೆಯೋ ಡೇ ಒನ್ನಿಂದ ನೀವು ಅದನ್ನು ಫಾಲೋ ಮಾಡ್ಬೋದು ನನ್ನ ವಿಡಿಯೋಗಳನ್ನ ನೀವು ನೋಡ್ಬೋದು ಅದರಲ್ಲಿ ನಾನು ಆರೋಗ್ಯವಾಗಿ ಅಡುಗೆಗಳನ್ನ ಮಾಡಿಕೊಂಡು ರೆಸಿಪಿಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಹೈ ಪ್ರೋಟೀನ್ ಫುಡ್ಡನ್ನು ತೊಗೊಂಡು ಯಾವ ರೀತಿ ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋ ಎಲ್ಲ ಮಾಹಿತಿನೂ ಸಹ ತಿಳಿಸಿದ್ದೀನಿ ಸೊ ಅಟ್ ಪ್ರೆಸೆಂಟ್ ಆಗಾದರೆ ಓವರ್ ಆಲ್ ಎಂಟು ಕೆ ಜಿ ರಿಸಲ್ಟ್ ಬಂದಿದೆ ಸೊ ತುಂಬ ಖುಷಿಯಾಯಿತು ಒಂದು ಒಳ್ಳೆ ಫ್ಯಾಟ್ ಕಟೆಡ್ ಡ್ರಿಂಕ್ನ ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ನನ್ನ ಡಯಟಲ್ಲಿ ಪ್ರತಿದಿನ ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನ ಕುಡಿಲೇಬೇಕು ಬರೀ ನೀರು ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಒಂದು ಎರಡು ಲೀಟರ್ ನೀರಿಗೆ ನಾನು ಜೀರಿಗೆನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ ಮೇಲೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದೇ ನೀರನ್ನೇ ಕುಡಿತಾ ಇರ್ತೀನಿ ಅದರ ಜೊತೆಗೆ ಬೇಕು ಅಂದರೆ ನಾನು ಏನು ಮಾಡ್ತೀನಿ ಹೇಳಿದ್ರೆ ಸ್ವಲ್ಪ ಚಕ್ಕೆ ಪೌಡರು ಇದನ್ನು ನಾನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಾ ಪ್ರತಿದಿನ ರಾತ್ರಿ ಮಲಗೋ ಟೈಮಲ್ಲಾದರೂ ಆಗಿರ್ಬೋದು ಅಥವಾ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಆದ್ರೂ ಸರಿ ಈ ರೀತಿ ತಗೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಇದೊಂದು ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಸೊ ಚಕ್ಕೆ ಪುಡಿನ ಬಿಸಿ ನೀರಲ್ಲಾದರೂ ಸರಿ ಅಥವಾ ಈ ರೀತಿ ಜೀರಿಗೆ ವಾಟರಲ್ಲಾದ್ರೂ ಸರಿಯೇ ನೀವು ಬೆಳಗ್ಗೆ ಅಥವಾ ಸಂಜೆ ಅಂದರೆ ರಾತ್ರಿ ಮಲಗೋ ಟೈಮಲ್ಲಿ ಈ ರೀತಿ ಕುಡಿತಾ ಬಂತು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ಗಂತೂ ತುಂಬಾ ಸಹಾಯ ಆಗುತ್ತೆ ಇದೊಂದು ಒಳ್ಳೆಯ ಫ್ಯಾಟ್ ಕಟೆಡ್ ಡ್ರಿಂಕ್ ಅಂತಲೇ ಹೇಳ್ಬೋದು ಮತ್ತು ಚಕ್ಕೆನಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ನಮಗೆ ಕುಡಿದಾಗ್ಲೂ ಸಹ ಸ್ವಲ್ಪ ಸ್ವೀಟ್ ಸ್ವೀಟ್ ಅಂತಲೂ ಅನ್ನಿಸ್ತಾ ಇರುತ್ತೆ ಸೊ ನೀವು ನನ್ನ ಮುಖಾನ ಇವಾಗ ಗಮನಿಸ್ಬೋದು ನಾನು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡಿಲ್ಲ ಬಟ್ ಆದರೂ ಸಹ ಸಹ ಸ್ವಲ್ಪ ಶೈನಿಂಗಿಂದ ಕೂಡಿದೆ ಗ್ಲೋ ಬರುತ್ತೆ ಚೆನ್ನಾಗಿ ಡಯಟ್ ಮಾಡಿದ್ರೆ ಸೊ ನಮ್ಮ ಫ್ಯಾಟ್ ಒಂದೇ ಅಲ್ಲ ನಮ್ಮ ಫೇಸು ನಮ್ಮ ತ್ವಚೆನೂ ಸಹ ತುಂಬಾ ಕ್ಲಿಯರ್ ಆಗುತ್ತೆ ಸೊ ನನ್ನ ಡೇ ಟೂನಲ್ಲಿ ನೋಡ್ಬೋದು ನನ್ನ ಮುಖ ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಂತ ಮತ್ತು ಈಗ ನೀವು ಗಮನಿಸ್ಬೋದು ಸ್ವಲ್ಪ ಮಟ್ಟಿಗಾದರೂ ಚೇಂಜಸ್ ಬಂದಿದೆ ಅಂತ ಸೊ ಒಂದೊಳ್ಳೆ ಫ್ಯಾಟ್ ಕಟ್ಟೆಡ್ ಡ್ರಿಂಕ್ ತೋರಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯಗಳು ಅಥವಾ ನಿಮ್ಮ ಡೌಟ್ಸ್ ಏನಿದೆಯೋ ಅದನ್ನು ನನಗೆ ಕಮೆಂಟ್ಸ್ ಮುಖಾಂತರ ಕೇಳಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ